ಸ್ನೇಹಿತರೆ, ಚಾತುರ್ಮಾಸ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಮಂದಿ ಹಾದಿ ಕಾಯ್ಲಿಗತ್ತೀರಿ. ಅದಕ್ಕಾಗಿ ತಡ ಮಾಡದೆ ಚಾತುರ್ಮಾಸ ಯಾವಾಗಿಂದ ಶುರು ಆಗ್ತದ, ಚಾತುರ್ಮಾಸ ಅಂದರೆ ಏನು, ಚಾತುರ್ಮಾಸದಲ್ಲಿ ಯಾವ ಯಾವ ವ್ರತಗಳನ್ನು ಮಾಡಬೇಕು, ಯಾವ ಯಾವ ದಾನಗಳನ್ನು ಮಾಡಬೇಕು, ಈ ಚಾತುರ್ಮಾಸಕ್ಕೆ ಯಾಕಿಷ್ಟೊಂದು ಮಹತ್ವದ, ಪೂರ್ಣ ವಿವರವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನು ವಿವರವಾಗಿ ಹೇಳ್ತಾ ಹೋಗ್ತೇನೆ. ಮೊದಲೇದಾಗಿ ನಾನು ಹೇಳೋದೇನು ಅಂದರೆ, ಈ ಚಾತುರ್ಮಾಸದಲ್ಲಿ ಏನಾದರೂ ಒಂದು ವ್ರತಗಳನ್ನು ನಿಮಗೇನು ಸಾಧ್ಯನೋ ಅಷ್ಟು, ದಾನ ಆಗಿರ್ಬೋದು ಅಥವಾ ವ್ರತ ಆಗಿರ್ಬೋದು, ಏನು ಸಾಧ್ಯನೋ ಅದನ್ನು ಒಂದಾದರೂ ವ್ರತಗಳನ್ನು ಆಚರಣೆ ಮಾಡಿರಿ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ನಾವು ಮಾಡುವ ಆಚಾರದಿಂದ ಮನುಷ್ಯನ ಆಯುಷ್ಯ ಹೆಚ್ಚುತ್ತದಂತ. ಅಂದರೆ ನಾವು ಸದಾಚಾರದಲ್ಲಿ ನಡೆದಾಗ ನಮ್ಮ ಆಯುಷ್ಯದಲ್ಲಿ ಏನೇ ಕಂಟಕಗಳಿದ್ದರೂ ಕೂಡ, ಯಾವ ರೀತಿ ಸಾವಿತ್ರಿ ತನ್ನ ಪತಿಯ ಆಯುಷ್ಯವನ್ನು ಹೆಚ್ಚಿಸ್ಕೊಂಡ್ಲೋ, ಅದೇ ರೀತಿಯಾಗಿ ಒಬ್ಬ ಗೃಹಿಣಿ ಅಂದರೆ ಮನೆಯಲ್ಲಿರುವಂಥ ಹೆಣ್ಣು ಮಗಳು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಪತಿಯಾಗಿರ್ಬೋದು ಮಕ್ಕಳ ಆಯುಷ್ಯದಲ್ಲಿರುವಂಥ ಎಲ್ಲ ಕಂಟಕವನ್ನು ತೆಗೆಯುವಂಥ ಶಕ್ತಿ ಆಕೆಗಿರ್ತದಂತ. ಅದಕ್ಕಾಗಿ ಆಚಾರ್ಯದಿಂದ ಮನುಷ್ಯನ ಆಯುಷ್ಯ ಹೆಚ್ಚುತ್ತದ, ಒಳ್ಳೆಯ ಸಂತಾನ ಲಭಿಸ್ತದ. ಅಷ್ಟೇ ಅಲ್ಲ, ನಾವು ಮಾಡುವಂಥ ಈ ಪೂಜೆ ಪುನಸ್ಕಾರಗಳು ಸರಿಯಾದ ಮಾರ್ಗದಲ್ಲಿ ಸದಾಚಾರದಲ್ಲಿ ನಡೆದಾಗ ಮಹಾಲಕ್ಷ್ಮಿ ಪ್ರೀತಳಾಗಿ ಆ ಮನೆಗೆ ಬರುವಂಥ ಎಲ್ಲ ಕಂಟಕಗಳನ್ನ ಕಳೆದು ಅಲ್ಲಿ ವಾಸವಾಗಿರ್ತಾಳಂತೆ. ನಮ್ಮ ಶರೀರದಲ್ಲಿರುವಂಥ ಎಲ್ಲ ದುರ್ಲಕ್ಷಣಗಳು ದೂರಾಗಿ ಒಳ್ಳೆಯ ಲಕ್ಷಣಗಳು ನಮಗೆ ಪ್ರಾಪ್ತಿಯಾಗ್ತದೆ. ಅದನ್ನು ನಾವು ಸದಾಚಾರದಿಂದ ನಡೆದುಕೊಂಡಾಗ ಎಷ್ಟು ಸಾಧ್ಯನೋ ಅಷ್ಟು. ಹತ್ತಿರದಲ್ಲೇ ಇರುವಂಥ ಈ ಚಾತುರ್ಮಾಸದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಏನೇನು ಯಾವ ವ್ರತಗಳನ್ನು ಧಾರಣೆ ಮಾಡಿದರೆ ಏನೇನು ಅದಕ್ಕೆ ಫಲಪ್ರಾಪ್ತಿಯಾಗ್ತದೆ, ಒಂದೊಂದನ್ನು ತಿಳಿಸ್ತಾ ಹೋಗ್ತೀನಿ. ಚಾತುರ್ಮಾಸ್ಯದ ಬಗ್ಗೆ ಶ್ರೀ ವರಾಹ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅಸ್ತಿ ಪ್ರಿಯತಮ ಕಾಲ ಚಾತುರ್ಮಾಸ್ಯ ಅಭಿಧೋ ಮಮ ದಾನಂ ವೃತಂ ಜಪೋಹೋಮ ತತ್ರಾನಂತಂ ಗುಣಂ ಸ್ಮೃತಂ ಅಂತ ಹೇಳಿ. ಅಂದರೆ ಸಾಕ್ಷಾತ್ ವಿಷ್ಣು ದೇವರೇ ಹೇಳ್ತಾ ಇದ್ದಾರೆ, ಉಳಿದ 8 ಮಾಸಗಳಲ್ಲಿ ನಾವು ಏನು ಪೂಜೆ ಪುನಸ್ಕಾರ ದಾನ ಧರ್ಮವನ್ನು ಮಾಡಿರ್ತೇವೋ ಅದಕ್ಕಿಂತ ಹೆಚ್ಚು, ಅಂದರೆ 10ರಷ್ಟು ಫಲಗಳನ್ನು ಈ ಚಾತುರ್ಮಾಸದಲ್ಲಿ ನೇಮ ವ್ರತ ಪೂಜೆ ಪುನಸ್ಕಾರ ದಾನ ಧರ್ಮಕ್ಕೆ ಸಿಗ್ತದಂತ ಹೇಳಿ. ಈ ಚಾತುರ್ಮಾಸದಲ್ಲಿ ಮಾಡಿದಂಥ ಸತ್ಕರ್ಮ ಅನುಷ್ಠಾನದಿಂದ ದಿನ ದಿನಕ್ಕೆ ನಮ್ಮ ಪುಣ್ಯ ವೃದ್ಧಿ ಆಗ್ತದಂತ. ಅಷ್ಟೊಂದು ಮಹತ್ವದ ಈ ಚಾತುರ್ಮಾಸಕ್ಕೆ. ಈ ಚಾತುರ್ಮಾಸ ಯಾವಾಗ ಪ್ರಾರಂಭ ಆಗ್ತದ ಹೇಳ್ತೀನಿ, ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ರಿ, ಯಾಕಂದರೆ ಪದೇ ಪದೇ ಕೇಳ್ತೀರಿ. ನಾ ವಿಡಿಯೋದಾಗ ತಿಳಿಸ್ಕೊಟ್ರು ಕೂಡ ನೀವು ಕೇಳ್ತಿದ್ರಿ. ಅದಕ್ಕಾಗಿ ಈ ಸಲ ಚಾತುರ್ಮಾಸ ಆರಂಭ ಆಗ್ತಾ ಇರೋದು 17ನೇ ತಾರೀಕು ಬುಧವಾರ ಶೈನಿ ಏಕಾದಶಿ ಇಂದ ನಮಗೆ ಚಾತುರ್ಮಾಸ ಪ್ರಾರಂಭ ಆಗ್ತದ. 17ನೇ ತಾರೀಕು ಬುಧವಾರ ಚಾತುರ್ಮಾಸ ಪ್ರಾರಂಭ ಆಗ್ತದ. 2 ಸಲ ಹೇಳೀನಿ, ಇನ್ನೂ ಒಂದು ಸಲ ಹೇಳ್ತೇನೆ ನೋಡ್ರಿ. ಜುಲೈ 17ನೇ ತಾರೀಕು ಬುಧವಾರ ಅನುರಾಧ ನಕ್ಷತ್ರ ಶುಭ ಮತ್ತು ಶುಕ್ಲಯೋಗ ವಿಶೇಷ ಯೋಗದಲ್ಲಿ ಚಾತುರ್ಮಾಸ ಕಾಲ ಹಾಕ್ಲಿಕ್ಕತ್ತದ. ಈ ಸಮಯದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದಕ್ಕಾಗಿ ಬ್ರಹ್ಮದೇವರು ಹೇಳ್ತಾರೆ, ಆಷಾಢ ಮಾಸದಲ್ಲಿ ಸೂರ್ಯ ಕರ್ಕರಾಶಿಯನ್ನು ಪ್ರವೇಶ ಮಾಡಿದಾಗ ಆಷಾಢ ಶುಕ್ಲ ಏಕಾದಶಿ ದೇವತೆಗಳಿಗೆ ರಾತ್ರಿಯಾಗ್ತದೆ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ, ಉತ್ತರಾಯಣ ದೇವತೆಗಳಿಗೆ ಹಗಲು ಅಂಥೇಳಿ ನಾವು ಪುರಾಣದಲ್ಲಿ ಕೇಳ್ತೇವೆ. ಅದಕ್ಕಾಗಿಯೇ ಈ ಚಾತುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಯಾಕೆ ಅಂದರೆ ದೇವತೆಗಳಿಗೆ ಇದು ರಾತ್ರಿ ಕಾಲ ಅಂಥೇಳಿ. ಅದಕ್ಕಾಗಿಯೇ ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರ್ತಾರೆ. ಈ ಸಮಯದಲ್ಲಿ ವಿಷ್ಣುವಿನ ಅನುಗ್ರಹವಿಲ್ಲದಂಥ ಯಾವುದೇ ಶುಭ ಕಾರ್ಯಗಳು ನಮಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ. ಅದಕ್ಕಾಗಿಯೇ ಈ ಚಾತುರ್ಮಾಸದಲ್ಲಿ ಲಗ್ನ ಉಪನಯನಗಳನ್ನು ಮಾಡಿದರೆ ಶುಭ ಅಲ್ಲ ಅಂಥೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಭಗವಂತನು ಮಲಗಿರುವಾಗ ಯಾವುದೇ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಿದರೆ ಚೌಲ ಉಪನಯನ ಮುಂತಾದಗಳನ್ನು ಮಾಡಬಾರ್ದು, ಅಜ್ಞಾನದಿಂದ ಮಂಗಳ ಕಾರ್ಯಗಳನ್ನು ಮಾಡಿದರೆ
ಅವರಿಗೆ ಮರಣಾದಿ ರೂಪವಾದ ಅನರ್ಥ ಉಂಟಾಗ್ತದೆ ಅಂಥೇಳಿ. ಅದಕ್ಕಾಗಿ ಶುಭ ಕಾರ್ಯಗಳನ್ನು ಈ ಏಕಾದಶಿವರೆಗೆ ಮಾತ್ರ, ಅಂದರೆ ಆಷಾಢ ಏಕಾದಶಿವರೆಗೆ ಮಾತ್ರ ಮಾಡಬೇಕು. ನಂತರ ಯಾವುದೇ ಶುಭ ಕಾರ್ಯಗಳು ಅಂತಂದರೆ ವಿವಾಹ, ಉಪನಯನ ಈ ರೀತಿಯಾಗಿ ಮಾಡಬಾರ್ದು. ಯಾಕಂದರೆ ಭಗವಂತನೇ ಯೋಗ ನಿದ್ರೆಗೆ ಜಾರಿದಾಗ ಅವನ ಅನುಗ್ರಹವಿಲ್ಲದಂತಾಗ್ತದೆ ಅನ್ನೋದೇ ಶಾಸ್ತ್ರ ಹೇಳ್ತದೆ. ಬ್ರಹ್ಮದೇವರ ಈ ಸೃಷ್ಟಿಯಂತೆ ಎಲ್ಲವೂ ಸೃಷ್ಟಿ ಆದಮೇಲೆ ಉತ್ತರಾಯಣ ದೇವತೆಗಳಿಗೆ ಹಗಲಾಯಿತು, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿಯಾಯಿತು. ಆಗ ದೇವತೆಗಳೆಲ್ಲರೂ ತಮ್ಮ ಒಂದು ನಿದ್ರಾವಸ್ಥೆಯಲ್ಲಿರುವಾಗ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅನ್ನೋ ಒಂದು ಮಾತು ಬರ್ತದೆ. ಅಂದರೆ ಆ ರೀತಿಯಾಗಿ ಹೇಳಿದಾಗ ಆಗ ದಕ್ಷಿಣಾಯಣದ ನಿಯಾಮಕ ದೇವತೆ ಬ್ರಹ್ಮನಲ್ಲಿ ಮೊರೆ ಹೋಗ್ತಾನೆ. ಎಲ್ಲರೂ ದೇವತೆಗಳು ಉತ್ತರಾಯಣದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾರೆ, ದೇವತೆಗಳನ್ನೆಲ್ಲ ಪೂಜಿಸ್ತಾರೆ, ಆದರೆ ದಕ್ಷಿಣಾಯಣ ಬಂದ ತಕ್ಷಣ ಯಾರೂ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ ಅಂದರೆ ಹೇಗೆ ಅಂತೇಳಿ. ಆಗ ವಿಷ್ಣು ದೇವನ್ನ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ವಿಷ್ಣು ದೇವರು ಉತ್ತರಾಯಣ ಕಾಲದಲ್ಲಿ ಮಾಡುವಂಥ ಶುಭ ಕಾರ್ಯಗಳಿಗಿಂತ ಹೆಚ್ಚಿನ ಪುಣ್ಯವನ್ನು ದಕ್ಷಿಣಾಯಣ ಕಾಲದಲ್ಲಿ ಮಾಡುವಂಥ ಪೂಜೆ ಪುನಸ್ಕಾರ ವ್ರತ ನೇಮ ನಿಷ್ಠೆಗಳಿಗೆ ನಾನು ಒಲಿತೇನೆ ಅಂಥೇಳಿ ಮಾತನ್ನು ಕೊಡ್ತಾನೆ. ಈ ಚಾತುರ್ಮಾಸದಲ್ಲಿ ಬರುವಂಥ 4 ತಿಂಗಳು ಅಂದರೆ ಶ್ರಾವಣ ಭಾದ್ರಪದ ಅಶ್ವಜ ಕಾರ್ತಿಕ ಮಾಸದಲ್ಲಿ ನಾನು ಶ್ರೀಧರ ಋಷಿಕೇಶ ಪದ್ಮನಾಭ ಮತ್ತು ದಾಮೋದರ ನಾಮದಿಂದ ಚಾತುರ್ಮಾಸದ ಅಭಿಮಾನಿ ದೇವತೆಯಾಗಿ ಅವರ ಎಲ್ಲ ಪೂಜಾ ಪುನಸ್ಕಾರಗಳನ್ನು ಸ್ವೀಕಾರ ಮಾಡ್ತೇನೆ. ಆ ಸಮಯದಲ್ಲಿ ಮಾಡಿದಂಥ ಪೂಜಾ ಪುನಸ್ಕಾರಕ್ಕೆ ನಾನು 10ರಷ್ಟು ಫಲವನ್ನು ಕೊಡ್ತೇನೆ ಅಂಥೇಳಿ ಮಾತನ್ನು ಕೊಡ್ತಾನೆ. ಯಾವ ಮನುಷ್ಯ ಚಾತುರ್ಮಾಸದಲ್ಲಿ ಒಂದೂ ನೇಮವನ್ನು ಮಾಡದೆ ಭಗವಂತನ ಸ್ಮರಣೆಯನ್ನು ಮಾಡುವುದಿಲ್ಲವೋ ಅವನಿಗೆ ಸಂವತ್ಸರೋದ್ಭವ ಅನ್ನುವ ದೋಷ ಬರ್ತದೆ. ಆ ದೋಷದಿಂದ ಆತ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯ ರೋಗ ರುಜಿಗಳಿಂದ ಬಳಲ್ತಾನೆ. ಅದಕ್ಕಾಗಿ ಈ ಚಾತುರ್ಮಾಸ ಅನ್ನೋದು ಬಹಳನೇ ಮುಖ್ಯವಾದದ್ದು. ಯಾವುದೇ ಒಂದು ನೇಮ ನಿತ್ಯ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಈ ಚಾತುರ್ಮಾಸದಲ್ಲಿ ನೇಮ ನಿತ್ಯಗಳನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ಚಾತುರ್ಮಾಸಕ್ಕೆ ಜಾತಿ ಮತ ಪಂಥ ಏನೂ ಭೇದವಿಲ್ಲ. ಯಾರು ನಾವು ಭಗವಂತನನ್ನು ಹೊಂದಬೇಕು ಅನ್ನೋರು ಮನಸ್ಸಿರ್ತದೋ ಅವರು ಎಲ್ಲ ವ್ರತಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂಥೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ವಾರ್ಷಿಕಾಂಶತರು ಮಾಸನ್ ವಾಹೇ ಕೇನ ತಿನ್ನರಹ ವೃತೇನ ನ ಚೈದಾಪ್ನೋತಿ ಕಿಲ್ಮಿಷಂ ವತ್ಸರೋದ್ಭವಂ ಅಂತ ಹೇಳಿ. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ, ಯಾಕಂದರೆ ಇಷ್ಟೆಲ್ಲ ಸೃಷ್ಟಿಯನ್ನು ಕೊಟ್ಟಾನ ಭಗವಂತ, ನಿಮ್ಗೆ ಏನೆಲ್ಲ ಕೊಟ್ಟಿದ್ದ, ನೀವು ಉಸಿರಾಡಲಿಕ್ಕೆ ವಾಯು ಕೊಟ್ಟಾನ, ನೀರು ಬೆಳಕು ಎಲ್ಲವನ್ನ ಕೊಟ್ಟಂಥ ಭಗವಂತನ ಸ್ಮರಣೆಯನ್ನು ನಮ್ಗೆ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ಅವನಂಥ ಪಾಪಿನೇ ಭೂಮಿ ಮೇಲೆ ಇರಲೇಬಾರ್ದು ಅಂಥೇಳಿ. ನಾವು ಎಷ್ಟು ಐಶ್ವರ್ಯವಂತರಾದ್ರೇನು, ಎಷ್ಟು ಹಣವನ್ನು ಗಳಿಸಿದ್ರೇನು, ಯಾವುದೂ ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದರೆ ಮನುಷ್ಯನ ಪ್ರಾಣ ಹೆಂಗಂದರೆ ಉಸಿರು ತೆಗೆದುಕೊಂಡು ಉಸಿರು ಬಿಡುವುದರೊಳಗೆ ನಮ್ಗೆ ಏನಾಗ್ತದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆಗ ನಾವು ಮತ್ತೆ ಹೋಗಿ ಭಗವಂತನಲ್ಲಿ ಹೋಗಲೇಬೇಕಾಗ್ತದೆ. ಆ ಸಮಯದಲ್ಲಿ ಕೇವಲ ನಾವು ಒಯ್ಯೋದು ಎರಡೇ ಎರಡು, ನಾವು ಏನು ಕೊಟ್ಟಿರ್ತೀವೋ ಅದನ್ನು ತೆಗೆದುಕೊಂಡು ಹೋಗ್ತೇವೆ. ಏನು ದಾನ ಧರ್ಮ ಪೂಜೆ ಪುನಸ್ಕಾರ ಪುಣ್ಯದ ಕೆಲಸಗಳನ್ನ ಮಾಡಿರ್ತೀವೋ ಆ ಪುಣ್ಯದ ಗಂಟನ್ನು ಮಾತ್ರ ತೆಗೆದುಕೊಂಡು ಹೋಗ್ತೇವೆ. ಇಲ್ದಿದ್ರೆ ಖಾಲಿ ಕೈಯಲ್ಲಿ ಹೋದಾಗ ಮತ್ತೆ ಮುಂದಿನ ಜನ್ಮ ನರಳಲಿಕ್ಕೆ ಶುರು ಆಗ್ತೇವೆ. ಅದಕ್ಕಾಗಿ ಮನುಷ್ಯ ಗಟ್ಟಿ ಇರಬೇಕಾದ್ರೆ, ನಾವು ಎಷ್ಟೋ ಜನರಂತಾರೆ ವಯಸ್ಸಾದಮೇಲೆ ನಿಮ್ಮ ನಿತ್ಯಗಳನ್ನ ಶುರು ಮಾಡಬೇಕು ಅಲ್ಲ, ಮನುಷ್ಯ ಗಟ್ಟಿ ಇರಬೇಕಾದ್ರೆ ನೇಮ ನಿತ್ಯಗಳನ್ನ ಆಚರಣೆ ಮಾಡಬೇಕಾಗ್ತದೆ. ಯಾಕಂದರೆ ವಯಸ್ಸಾದಮೇಲೆ ನಮಗೆ ಉಪವಾಸವನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಮನುಷ್ಯ ಗಟ್ಟಿ ಇದ್ದಾಗಲೇ ಉಪವಾಸವನ್ನು ಈಗಲೇ ಶುರು ಮಾಡಬೇಕು ನಿಮ್ಮ ನಿತ್ಯಗಳನ್ನು. ಇನ್ನು ನಿಮ್ಮ ಕೈಲಾಗುವಂಥ ಸರಳ ವ್ರತಗಳನ್ನು ಪ್ರತಿಯೊಂದು ಒಂದೊಂದು ಹೇಳ್ತಾ ಹೋಗ್ತೀನಿ. ಯಾವ್ಯಾವ ವ್ರತಗಳನ್ನು ಮಾಡಿದರೆ ಏನೇನು ಫಲ ಅದ ಅವನ್ನೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.